ಕ್ವೆಶ್ಚನ್ ಇದೆ ಇದರಲ್ಲೂ ಅಷ್ಟೇ 11 ಎ 11 ಬಿ ಅಂತ ಹೇಳಿ 14 ಮಾರ್ಕ್ಸ್ ಗೆ 7 7 ಮಾರ್ಕ್ಸ್ ಗೆ ಡಿವೈಡ್ ಮಾಡಿದ್ರೆ ಅವನು ಏನು ಹೇಳಿದಾನೋ ನನಗೆ ಗೊತ್ತಿಲ್ಲ ಓದೋಣ ಫಸ್ಟ್ ಫ್ರಮ್ ದ ಫಾಲೋಯಿಂಗ್ ಇನ್ಫರ್ಮೇಷನ್ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಟೋಟಲ್ ಸೇಲ್ಸ್ ಟೋಟಲ್ ಸೇಲ್ಸ್ ಮಾಡಬೇಕು ಕರೆಕ್ಟ್ ಆ ಒಂದು ನಿಮಿಷ ನೋಡ್ರಿ ಟೋಟಲ್ ಸೇಲ್ಸ್ ಹೆಂಗ್ ಬರುತ್ತೆ ಗೊತ್ತಾ ಟೋಟಲ್ ಸೇಲ್ಸ್ ಹೆಂಗ್ ಬರುತ್ತೆ ಗೊತ್ತಾ ಫಸ್ಟ್ ಕ್ಯಾಶ್ ಸೇಲ್ಸ್ ಕ್ಯಾಶ್ ಸೇಲ್ಸ್ ಗೆ ಇನ್ನೊಂದ ಏನು ಆಡ್ ಮಾಡ್ತೀವಿ ಕ್ರೆಡಿಟ್ ಸೇಲ್ಸ್ ಆಡ್ ಮಾಡ್ತೀವಿ ಓಕೆನಾ ಇವೆರಡು ಟೋಟಲ್ ಮಾಡಿದ್ರೆ ಬರೋದೇ ಏನೋ ಟೋಟಲ್ ಸೇಲ್ಸ್ ಅರ್ಥ ಆಯ್ತಾ ಈಗ ನಮಗೆ ಏನೇನು ಕೊಟ್ಟಿದ್ದಾನೆ ನೋಡೋಣ ಓಕೆನಾ ಸೋ ಫ್ರಮ್ ದ ಫಾಲೋಯಿಂಗ್ ಆಯ್ತು ಬಿಲ್ಸ್ ರಿಸೀವಬಲ್ ಇನ್ ದ ಬಿಗಿನಿಂಗ್ ಅಂತ ಹೇಳಿದಾನೆ ಏನಂತ ಹೇಳಿದಾನೆ ಬಿಲ್ಸ್ ರಿಸೀವಬಲ್ ಇನ್ ದ ಬಿಗಿನಿಂಗ್ ಈಗ ಈ ಕ್ವೆಶ್ಚನ್ ಒಂದು ಸ್ವಲ್ಪ ಡಿಫರೆಂಟ್ ಆಗಿದೆ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಓಕೆನಾ ಈ ರೂಲ್ಸ್ ಏನ್ ಹಾಕಿದೀನಿ ಅದನ್ನ ಅಳಿಸ್ಬಿಟ್ಟು ಒಂದ್ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಹಾಕ್ತೀನಿ ಓಕೆನಾ ಓಕೆನಾ ಒಂದ್ ನಿಮಿಷ ನೋಡ್ಕೊಳ್ಳಿ ಇದು ಫಸ್ಟ್ ಟೋಟಲ್ ಡೆಟರ್ಸ್ ಅಕೌಂಟ್ ಇದು ಬಿಲ್ಸ್ ರಿಸೀವಬಲ್ ಅಕೌಂಟ್ ಅಂತ ಮಾಡ್ತೀವಿ ಎರಡು ಅಕೌಂಟ್ ಮಾಡ್ತೀವಿ ಓಕೆನಾ ಇದೊಂದು ಸ್ವಲ್ಪ ಡಿಫರೆಂಟ್ ಆಗಿದೆ ಈಗ ಸರ್ ಬಿಲ್ಸ್ ರಿಸೀವಬಲ್ ಗೂ ಮತ್ತೆ ಡೆಟಾರ್ಸ್ ಅಕೌಂಟ್ ಗೂ ಏನಾದ್ರೂ ಡಿಫರೆನ್ಸ್ ಇದೆಯಾ ಇದೆ ಏನ್ ಡಿಫರೆನ್ಸ್ ಇದೆ ಒಂದ್ ವಿಚಾರದಲ್ಲಿ ಇಬ್ರು ಒಂದೇ ಜಾತಿಯವರೇ ಓಕೆನಾ ಒಂದ್ ವಿಚಾರದಲ್ಲಿ ಇಬ್ರು ಒಂದೇ ಇಬ್ರಿಗೂ ಕ್ರೆಡಿಟ್ ಅಲ್ಲೇ ಸೇರ್ ಮಾಡಿರ್ತೀವಿ ಈಗ ಫಾರ್ ಎಕ್ಸಾಂಪಲ್ ಕಿರಣ್ ಇದಾನೆ ಬಾಲ ಇದ್ದಾನೆ ಓಕೆನಾ ಇಬ್ರಿಗೂ ಏನ್ ಮಾಡಿದೀನಿ ಕ್ರೆಡಿಟ್ ಅಲ್ಲಿ ಸೇರ್ ಮಾಡಿ ಬಾಲ ಹೇಳಿದಾನೆ ಬಾಲದ ಮೇಲೆ ನನ್ಗೆ ನಂಬಿಕೆ ಇಲ್ಲ ಏ ಬಾಲ ನಿನ್ ಕ್ರೆಡಿಟ್ ಸೇಲ್ಸ್ ಮಾಡಿದೀನಿ ನಿನ್ ಮೇಲೆ ನಂಬಿಕೆ ಇಲ್ಲ ಹಂಗೆ ಓಡಂಗ್ಬಿಟ್ರೆ ಅದಕ್ಕೆ ಒಂದ್ ಪ್ರಾಮಿಸರಿ ನೋಟ್ ಕೊಡು ಅಂತ ಹೇಳಿದ್ದೆ ಅಂದ್ರೆ ಒಂದ್ ಬಿಲ್ ಕೊಡು ಅಂತ ಹೇಳಿದ್ದೆ ಕಿರಣ್ ಮೇಲೆ ನಂಬಿಕೆ ಜಾಸ್ತಿ ಓಕೆನಾ ಆಯ್ತು ಕಣ ನೀನೇನ್ ಬಿಲ್ ಏನ್ ಕೊಡ್ಬೇಡ ತಗ ಇಟ್ಕೊಂಡಿರು ಅಂತ ಹೇಳಿದ್ದೆ ನಿನಗೆ ಓಕೆ ಫುಲ್ ಬಿಲ್ ಇಸ್ಕೊಂಡಿರಲ್ಲ ಈಗ ನಿನ್ನ ಸೇ ಫಾರ್ ಎಕ್ಸಾಂಪಲ್ ನೀನ್ 50,000 ನಂಬ್ತೀನಿ ನಿನ್ನ ಯಾವಾಗ್ಲೂ ರೆಗ್ಯುಲರ್ ಆಗಿ ನೀನ್ ನನ್ನ ಹತ್ರ ಬಂದು 50,000 ಪರ್ಚೇಸ್ ಮಾಡಿ ಸೇಲ್ ಮಾಡ್ತಿದ್ದೆ ನಾನು 50,000 ಒಂದ್ಸರಿ ಬಂದ್ಬಿಟ್ಟು ಸರ್ 1,00,000 ಗೂಡ್ಸ್ ಬೇಕು ಸರ್ ಅಂತ ಹೇಳಿದೆ ನಾನು ಹೆಂಗ್ ನಂಬಲಿ ನಿನ್ನ 50,000 ಆದ್ರೆ ಓಕೆ ಬಾ ನನ್ ಕೊಡ್ಬೋದು 1,00,000 ಹೇಳ್ಬಿಟ್ರೆ ನಾನೇನ್ ಮಾಡಿದೆ ನೋಡಪ್ಪ 1,00,000 ಸೇಲ್ ಮಾಡ್ತೀನಿ 50,000 ಓಕೆನಾ ಒಂದ್ ಬಿಲ್ ಕೊಡು ಇನ್ನೊಂದು 50,000 ಹಾಗೆ ಬಾಯ್ ಮಾತ್ರ ತಗೊಂಡೋಗು ಅಂತ ಹೇಳಿದೆ ಅರ್ಥ ಆಗ್ತಾ ಇದೆಯಾ ನಿಮಗೆ ಸೊ ಹಾಗಾದ್ರೆ ಇಬ್ಬರಿಗೂ ಏನೋ ಇಬ್ರು ಕ್ರೆಡಿಟ್ ಸೇಲ್ಸ್ ಅವ್ರೆ ಹೌದಾ ಇಬ್ರು ಡೆಟರ್ಸ್ ಆದ್ರೆ ಒಬ್ಬನೇನ್ ಕೊಟ್ಟಿರ್ತಾನೆ ಬಿಲ್ ಕೊಟ್ಟಿರ್ತಾನೆ ಇನ್ನೊಬ್ನು ಬಿಲ್ ಏನೋ ಕೊಟ್ಟಿರಲ್ಲ ಅರ್ಥ ಆಗ್ತಾ ಇದೆಯಾ ಹಾಗಾದ್ರೆ ಫಸ್ಟ್ ಓಪನಿಂಗ್ ಬಿಲ್ಸ್ ರಿಸೀವಬಲ್ ಇನ್ ದ ಬಿಗಿನಿಂಗ್ ಡೆಟರ್ಸ್ ಇನ್ ದ ಬಿಗಿನಿಂಗ್ ಬಿ ಆರ್ ಇನ್ ಕ್ಯಾಶ್ ಡ್ಯೂರಿಂಗ್ ದಿ ಇಯರ್ ಕ್ಯಾಶ್ ರಿಸೀವ್ ಫ್ರಮ್ ಕಸ್ಟಮರ್ ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ ರಿಟರ್ನ್ ಇನ್ ವರ್ಸ್ ಬಿ ಆರ್ ಡಿಸಾನರ್ ಬಿ ಆರ್ ಅಟ್ ದ ಎಂಡ್ ಆಫ್ ದ ಇಯರ್ ಡೆಟರ್ಸ್ ಅಟ್ ದ ಎಂಡ್ ಆಫ್ ದ ಇಯರ್ ಕ್ಯಾಶ್ ಸೇಲ್ಸ್ ಆಸ್ ಪರ್ ದ ಕ್ಯಾಶ್ ಬುಕ್ ಕ್ಯಾಶ್ ಸೇಲ್ಸ್ ಹೌದಾ ಕ್ಯಾಶ್ ಸೇಲ್ಸ್ ಎಷ್ಟಾಗಿದೆ 40,900 ರುಪೀಸ್ ಆಗಿದೆ ಗೊತ್ತಿರೋದನ್ನ ಬರೆದು ಬಿಟ್ಟಿದ್ದೀನಿ ಅದನ್ನ ಮುಟ್ಟೋಂಗಿಲ್ಲ ಇಲ್ಲೆಲ್ಲೂ ಈಗ ಫಸ್ಟ್ ಬಿ ಆರ್ ಬಿಗಿನಿಂಗ್ ಅಂತ ಹೇಳಿದ್ದಾನೆ ಕರೆಕ್ಟಾ ಎಸ್ ಹಾಗಾದ್ರೆ ಇದನ್ನ ಓಪನಿಂಗ್ ಬ್ಯಾಲೆನ್ಸ್ ಅಂತ ಕರಿಬಹುದಾ ಎಸ್ ಕರಿಬಹುದು ಸರ್ 7,800 ಓಪನಿಂಗ್ ಬ್ಯಾಲೆನ್ಸ್ ಇದೆ ಡೆಟರ್ಸ್ ಇನ್ ದ ಬಿಗಿನಿಂಗ್ ಡೆಟರ್ಸ್ ಅಲ್ವಾ ಟು ಡೆಟರ್ಸ್ ಓಪನಿಂಗ್ ಅಲ್ವೇನ್ರಿ ಟು ಓಪನಿಂಗ್ ಡೆಟರ್ ಎಷ್ಟಪ್ಪ ಇದ್ದಾರೆ 13,800 ಇದ್ದಾರೆ ಕರೆಕ್ಟಾ ನೆಕ್ಸ್ಟ್ ಏನಿದೆಯಪ್ಪ ಬಿ ಆರ್ ಎನ್ ಕ್ಯಾಶ್ ಡ್ಯೂರಿಂಗ್ ದಿ ಇಯರ್ ಅಂದ್ರೆ ಬಿಲ್ಸ್ ರಿಸೀವಬಲ್ ಕೊಟ್ಟಿದ್ದಾವಪ್ಪ ಅದಕ್ಕೆ ದುಡ್ಡು ತಗೊಂಬಂದು ಕೊಟ್ಟಿದ್ದಾರೆ ದುಡ್ಡು ಕೊಟ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಏನಂತ ಬರೀತೀರಾ ಬೈ ಕ್ಯಾಶ್ ಅಕೌಂಟ್ ರಿಸೀವ್ಡ್ ಫ್ರಮ್ ಯಾರು ಬಿ ಆರ್ ಕರೆಕ್ಟಾ ರಿಸೀವ್ಡ್ ಫ್ರಮ್ ಏನೋ ಬಿ ಆರ್ ಎಷ್ಟಪ್ಪ ರಿಸೀವ್ ಮಾಡಿದೀವಿ 20,900 ರುಪೀಸ್ ನ ರಿಸೀವ್ ಮಾಡಿದ್ವಿ ಓಕೆನಾ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಇದೆ ಕ್ಯಾಶ್ ರಿಸೀವ್ ಫ್ರಮ್ ಡೆಟರ್ಸ್ ನೋಡಿ ಅಲ್ಲಿ ಬಿ ಆರ್ ಇಂದ ದುಡ್ಡು ಬಂದ್ರೆ ಇಲ್ಲ ಹಾಕ್ತಿವಿ ಡೆಟರ್ಸ್ ಇಂದ ದುಡ್ಡು ಬಂದ್ರೆ ಇಲ್ಲ ಡೆಟರ್ಸ್ ಅಕೌಂಟ್ ಅಲ್ಲಿ ಹಾಕ್ತಿವಿ ರಿಸೀವ್ಡ್ ಫ್ರಮ್ ಏನೋ ಡೆಟರ್ಸ್ ಮಾತಾಡಬೇಕು ಇಲ್ಲ ಅಂದ್ರೆ ಮನೆ ಓಡಿಸ್ಬಿಡ್ತೀನಿ ಎಷ್ಟಿದೆ ರಿಸೀವ್ ಫ್ರಮ್ ಡೆಟರ್ಸ್ ಕಸ್ಟಮರ್ಸ್ 70,000 ಇದೆ ಕರೆಕ್ಟಾ ನೆಕ್ಸ್ಟ್ ಪಾಯಿಂಟ್ ನೋಡಿ ಬ್ಯಾಡ್ ಡೆಟ್ಸ್ ಆಗಿದೆ ಬ್ಯಾಡ್ ಡೆಟ್ ಆಗಿದೆ ಕರೆಕ್ಟಾ ಎಷ್ಟಾಗಿದೆ
2800 ಆಗಿದೆ ಕರೆಕ್ಟ್ ನೆಕ್ಸ್ಟ್ ರಿಟರ್ನ್ ಇನ್ವರ್ಸ್ ಅಂದ್ರೆ ಏನು ಸೇಲ್ಸ್ ರಿಟರ್ನ್ ಆಗಿದೆ ರಿಟರ್ನ್ ಇನ್ವರ್ಸ್ ಎಸ್ ಬಂದಿದೆಪ್ಪ 8700 ಇದೆ ನೆಕ್ಸ್ಟ್ ಏನಪ್ಪ ಬಿ ಆರ್ ಡಿಸಾನರ್ಡ್ ನೋಡಿ ಬಿ ಆರ್ ಡಿಸಾನರ್ಡ್ ಆಗಿದ್ರೆ ಹೌದಾ ಬಿಲ್ಸ್ ರಿಸೀವಬಲ್ ಡಿಸಾನರ್ ಕರೆಕ್ಟ್ ಎಷ್ಟು ಬಿಲ್ಸ್ ರಿಸೀವಬಲ್ ಡಿಸಾನರ್ಡ್ ಆಗಿದೆ 1800 ರೂಪೀಸ್ ಡಿಸಾನರ್ಡ್ ಆಗಿದೆ ಕರೆಕ್ಟ್ ಬಿ ಆರ್ ಡಿಸಾನರ್ ಆದ್ರೆ ದಯವಿಟ್ಟು ಕೇಳಿಸ್ಕೋಬೇಕು ಬಿ ಆರ್ ಡಿಸಾನರ್ ಆದ್ರೆ ಡೆಟಾರ್ಸ್ ಅಕೌಂಟ್ ಅಲ್ಲಿ ಡೆಬಿಟ್ ಅಂತ ಹೋಗ್ತೀಯಾ ಅದೇ ತರ ಬಿಲ್ಸ್ ರಿಸೀವಬಲ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ತೀಯ ಏನಂತ ತಗೊಳ್ತೀಯ ಅಂತ ಹೇಳಿದ್ರೆ ಡೆಟಾರ್ಸ್ ಅಕೌಂಟ್ ಅಂತ ಬರೀತೀಯ ನೋಡಿ ಇಲ್ಲಿ ಬಿಲ್ಸ್ ರಿಸೀವಬಲ್ ಅಕೌಂಟ್ ಡಿಸಾನರ್ಡ್ ಅಂತ ಬರೀತಿ ಇಲ್ಲಿ ಬಿಲ್ಸ್ ರಿಸೀವಬಲ್ ಅಕೌಂಟ್ ಡಿಸಾನರ್ಡ್ ಅಂತ ಬರೀತೀಯ ಇಲ್ಲಿ ಬರಿಬೇಕಾದ್ರೆ ಏನಂತ ಬರೀತೀಯ ಬಿಲ್ಸ್ ರಿಸೀವಬಲ್ ಅಕೌಂಟ್ ಅಲ್ಲಿ ಡೆಟಾರ್ ಅಂತ ಬರೀತಿ ಎಷ್ಟು 1800 ಸೇಮ್ ಅಮೌಂಟ್ ಇಲ್ಲೂ ಬರಬೇಕು ಇಲ್ಲೂ ಬರಬೇಕು ಯಾಕೆ ಸರ್ ಯಾಕೆ ಬಿಲ್ ಕೊಟ್ಟಿದ್ದ ಹೌದಾ ನಾವು ಸೇಲ್ ಮಾಡಿದ್ವಿ ಫಸ್ಟ್ ದುಡ್ಡು ಕೊಡಬೇಕಾಗಿತ್ತು ಅದಕ್ಕೆ ಒಂದು ಬಿಲ್ ಕೊಟ್ಟಿದ್ದ ಕ್ರೆಡಿಟ್ ಸೈಡ್ ಅಲ್ಲಿ ಬಿಲ್ ಕೊಟ್ಟಿದ್ದ ಬಿಲ್ ಕೊಟ್ಟಿರೋದನ್ನ ಇಲ್ಲಿ ಡೆಬಿಟ್ ಅಲ್ಲಿ ಮಾಡ್ತೀವಿ ಇಲ್ಲಿ ಕ್ರೆಡಿಟ್ ಅಲ್ಲಿ ಮಾಡ್ತೀವಿ ಅದೇನಾಗುತ್ತೆ ಇಲ್ಲಿ ಇಲ್ಲಿ ಡೆಬಿಟ್ ಆಗಿರುತ್ತೆ ಡಿಸಾನರ್ ಆದಾಗ ಏನಾಗುತ್ತೆ ಇಲ್ಲಿ ಕ್ರೆಡಿಟ್ ಆಗುತ್ತೆ ಇಲ್ಲಿ ಇಲ್ಲಿ ಡೆಬಿಟ್ ಆಗುತ್ತೆ ಇಲ್ಲಿ ಕ್ರೆಡಿಟ್ ಆಗುತ್ತೆ ನೆಕ್ಸ್ಟ್ ಬಿ ಆರ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ಕರೆಕ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕರೆಕ್ಟ್ ಎಷ್ಟು ಇದೆಯಪ್ಪ ಕ್ಲೋಸಿಂಗ್ ಬ್ಯಾಲೆನ್ಸ್ ಬಿ ಆರ್ 6000 ಇದೆ ಕರೆಕ್ಟ್ ಇನ್ನೇನಿದೆಪ್ಪ ಡೆಟಾರ್ಸ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಡೆಟಾರ್ಸ್ ಎಷ್ಟಪ್ಪ ಇದೆ 25,500 ಇದೆ ಕರೆಕ್ಟ್ ಹಾಗಾದ್ರೆ ಸರ್ ಎಲ್ಲ ಆಗೋಯ್ತು ಕ್ಯಾಶ್ ಸೇಲ್ಸ್ ಇಲ್ಲಿ ತಗೊಂಡಿದ್ದೀವಿ ಈಗ ಏನ್ ಮಾಡೋದು ಸರ್ ಈಗ ಏನ್ ಮಾಡೋದು ಅಂದ್ರೆ ಕೇಳಿಸ್ಕೋಬೇಕು ಫಸ್ಟ್ ಬಿ ಆರ್ ಅಕೌಂಟ್ ಅನ್ನ ಟೋಟಲ್ ಮಾಡ ಓಕೆನಾ ಡೆಟಾರ್ ಅಕೌಂಟ್ ಅಲ್ಲ ಯಾವ ಅಕೌಂಟ್ ಬಿ ಆರ್ ಅಕೌಂಟ್ ಟೋಟಲ್ ಮಾಡ ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಇದೆ ಎಷ್ಟಿದೆ ಸರ್ 17 1 8 2 ಎಷ್ಟು ಬಂತು 28,700 ಬಂತು ಕರೆಕ್ಟ್ ಇಲ್ಲೆಷ್ಟು ಬರುತ್ತೆ 17 20,900 ಆಯ್ತು ಇದನ್ನ ನಾನೇನಂತೀನಿ ಗೊತ್ತಾ ಟು ಡೆಟಾರ್ಸ್ ಅಕೌಂಟ್ ಅಂತ ಕರಿತೀನಿ ಏನಂತ ಹೇಳ್ತೀನಿ ಟು ಡೆಟಾರ್ಸ್ ಅಕೌಂಟ್ ಅಂದ್ರೆ ಬಿ ಆರ್ ರಿಸೀವ್ ಡ್ಯೂರಿಂಗ್ ದ ಇಯರ್ ಏನಿದು ಬಿ ಆರ್ ರಿಸೀವ್ ಈ ವರ್ಷ ಎಷ್ಟೋ ಒಂದಷ್ಟು ಮಾರಿದೀವಿ ಕ್ರೆಡಿಟ್ ಅಲ್ಲಿ ನಮ್ ಕಸ್ಟಮರ್ಸ್ಗೆ ಈ ವರ್ಷ ನಮ್ ಕಸ್ಟಮರ್ಸ್ 20,900 ರೂಪಾಯಿಯಷ್ಟು ಬಿಲ್ಸ್ ರಿಸೀವಬಲ್ ನಾವು ರಿಸೀವ್ ಮಾಡಿದೀವಿ ನಮ್ ಕಸ್ಟಮರ್ಸ್ ಇಂದ ಯಾರಿಂದ ರಿಸೀವ್ ಮಾಡಿರೋದು ಡೆಟಾರ್ಸ್ ಇಂದ ತಾನೇ ರಿಸೀವ್ ಮಾಡಿರೋದು ಇಲ್ಲಿ ಕ್ರೆಡಿಟ್ ಇಲ್ಲಿ ಡೆಬಿಟ್ ಆಗಿದೆ ಅಲ್ವಾ ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬಿಲ್ಸ್ ರಿಸೀವಬಲ್ ಅಕೌಂಟ್ ಬಿ ಆರ್ ಆಕ್ಸೆಪ್ಟೆಡ್ ಬಿ ಆರ್ ರಿಸೀವ್ ಏನದು ಬಿ ಆರ್ ರಿಸೀವ್ ಅರ್ಥ ಆಗ್ತಿದ್ಯಾ ಸೊ ಇಲ್ಲಿ ಡೆಬಿಟ್ ಆಗಿದೆ ಇಲ್ಲೇನಾಗ್ತಾ ಇದೆ ಕ್ರೆಡಿಟ್ ಆಗ್ತಾ ಇದೆ ಕರೆಕ್ಟ್ ಅವಾಗ ಮಾಡಿದ್ರು ಗೊತ್ತಾ ಬಿ ಆರ್ ರಿಸೀವ್ಡ್ ಅಂತ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕೋದು ಗೊತ್ತಾ ಈ ಇದನ್ ಕೊಟ್ಟಿಲ್ಲ ಇದನ್ ಕೊಡದೆ ಇರೋದಕ್ಕೆ ಈ ಅಕೌಂಟ್ ಮಾಡಿ ಎಷ್ಟು ಕೊಟ್ಟಿದ್ದಾರೆ ಅಂತ ಹಾಕೊಂಡಿದ್ವಿ ಅರ್ಥ ಆಯ್ತಾ ಈಗ ಟೋಟಲ್ ಮಾಡ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 5 14 29 21 7 7 5 12 1,27,900 ಬರ್ತಾ ಇದೆ ಕರೆಕ್ಟ್ ಇದು 8 + 8 16 + 3 19 1 carries 2 + 5 7 3 + 9 12 ಕರೆಕ್ಟ್ 95,300 ಬರ್ತಾ ಇದೆ ಇದನ್ನ ಏನಂತ ಕರೆಯೋಣಪ್ಪ ಇದನ್ನೇ ಏನಂತ ಹೇಳ್ತೀನಿ ಕ್ರೆಡಿಟ್ ಸೇಲ್ಸ್ ಅಂತ ಹೇಳ್ತೀನಿ ಇದಕ್ಕೆ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಈಗ 95,300 ಇಸ್ ದ ಕ್ರೆಡಿಟ್ ಸೇಲ್ಸ್ ಕ್ಯಾಶ್ ಸೇಲ್ಸ್ ಎಷ್ಟಿದೆ 40,900 ಕ್ರೆಡಿಟ್ ಸೇಲ್ಸ್ ಎಷ್ಟಿದೆ 95,300 ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 1,36,200 ಕ್ರೆಡಿಟ್ ಸೇಲ್ಸ್ ಆಗುತ್ತೆ ಇದಕ್ಕೆ ಎಷ್ಟು ಮಾರ್ಕ್ಸ್ 7 ಮಾರ್ಕ್ಸ್ ಚೆನ್ನಾಗಿದೆ ವರ್ತ್ ಆಗಿದೆ ಈ ಕ್ವಶನ್ ಓಕೆನಾ ನೋಡಿ ಯಾವಾಗ್ಲೂ ಅಷ್ಟೇ ಓಪನಿಂಗ್ ಬಿ ಆರ್ ಕ್ಲೋಸಿಂಗ್ ಬಿ ಆರ್ ಬಿಲ್ಸ್ ರಿಸೀವ್ ಫ್ರಮ್ ಬಿಲ್ಸ್ ರಿಸೀವ್ ಕ್ಯಾಶ್ ರಿಸೀವ್ ಫ್ರಮ್ ಬಿ ಆರ್ ಇವೆಲ್ಲ ಕೊಟ್ಟಾಗ ಎರಡೂ ಅಕೌಂಟ್ ನ ಒಟ್ಟಿಗೆ ಮಾಡಿ ಓಕೆನಾ ಫಸ್ಟ್ ಬಿ ಆರ್ ಅಕೌಂಟ್ ನ ಕ್ಲೋಸ್ ಮಾಡಿ ಬಂದಿರೋ ಬ್ಯಾಲೆನ್ಸ್ ಅಮೌಂಟ್ ಅನ್ನ
debtors account ಅಂತ ಹೇಳಿ debit ಅಲ್ಲಿರೋದನ್ನ ಇಲ್ಲಿ BR account ಅಂತ ಕ್ರಿಯೇಟ್ ಮಾಡ್ತೀವಿ ಇದು ಇಂಪಾರ್ಟೆಂಟ್ ಪಾಯಿಂಟ್ ಎರಡನೇದು bills receivable dishonor ಆದಾಗ dishonor ಆದ್ರೆ ಇಲ್ಲಿ debit entry ಕೊಡ್ತೀವಿ ಇಲ್ಲಿ credit entry ಕೊಡ್ತೀವಿ ಇಲ್ಲಿ credit entry ಕೊಟ್ಬಿಟ್ಟು ಇಲ್ಲಿ ಬೇಕಂದ್ರೆ ಏನಂತ ಬರೀತೀರಾ BR dishonor ಅಂತ ಬರೀಬಹುದು ಓಕೆನಾ ಬರುತ್ತೆ ಎಷ್ಟು ಮಾರ್ಕ್ಸ್ ಬರುತ್ತೆ 7 ಮಾರ್ಕ್ಸ್